ಈಗ ಎಲ್ಲಿ ನೋಡಿದ್ರು ಕೊರೋನಾದೇ ಆರ್ಭಟ. ಕೊರೋನಾ ಎರಡನೇ ಅಲೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿತ್ರರಂಗ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಈಗ ಓಟಿಟಿಯಲ್ಲಿ ಸಿನಿಮಾಗಳ ರಿಲೀಸ್ ಆಗೋದು ಸರ್ವೇ ಸಾಮಾನ್ಯ ಆಗಿದೆ. ಪರಭಾಷೆಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಸಹ ಓಟಿಟಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗಂದ ಮಾತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳು ಕೂಡ ಓಟಿಟಿಯಲ್ಲಿ ರಿಲೀಸ್ ಆಗಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ಯಾವುದು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೆ ಈ ಕೋವಿಡ್ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಥಿಯೇಟರ್ಗಳು ತೆರೆ ಹಾಗೆ ಕಾಣ್ತಿಲ್ಲ. ಇನ್ನು ಥಿಯೇಟರ್ಗಳು ಓಪನ್ ಆಗಿ 100% ಅಕ್ಯುಪೆನ್ಸಿ ಬರಬೇಕು ಅಂದ್ರೆ ಎಷ್ಟು ದಿನ ಆಗುತ್ತೆ ಅಂತ ಕಳೆದ ವರ್ಷದ ಉದಾಹರಣೆ ನಮ್ಮ ಮುಂದಿದೆ. ಈ ಎಲ್ಲಾ ವಿಷಯಗಳನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕನ್ನಡದ ಸಿನಿಮಾಗಳು ಹಾಗೂ ಕನ್ನಡದ ವೆಬ್ ಸೀರೀಸ್ಗಳಿಗೆ ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಬೇಕು. ಕನ್ನಡದಲ್ಲಿ ತಯಾರಾಗುವ ಒಳ್ಳೊಳ್ಳೆ ಲೋ ಬಜೆಟ್ ಸಿನಿಮಾಗಳು ಹಾಗೂ ವೆಬ್ ಸೀರೀಸ್ಗಳನ್ನು ರಿಲೀಸ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಬೇಕೇ ಬೇಕು. ನಟ ಪುನೀತ್ ರಾಜ್ಕುಮಾರ್ ಅವರು ಕಳೆದ ವರ್ಷ ಡಿಸೆಂಬರ್ 13ಕ್ಕೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಇಡೀ ಜಗತ್ತು ಸ್ಥಗಿತಗೊಂಡಾಗ ಮುಂದೆ ಸಾಗಲು ಹೊಸ ಸಂಚಲನ, ಅತಿ ಶೀಘ್ರದಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತು ಆಪ್ ಸ್ಟೋರ್ನಲ್ಲಿ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡ್ತೀವಿ ಅನ್ನೋ ಮಾಹಿತಿ ಹಂಚಿಕೊಂಡಿದ್ರು. ಮೇಲ್ನೋಟಕ್ಕೆ ಇದು ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಅಂತ ಅನಿಸುತ್ತೆ. ಆದರೆ ಈ ಪೋಸ್ಟ್ ಹಾಕಿ ಸುಮಾರು 5 ತಿಂಗಳಾಯಿತು. ಆದರೆ ನಟ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಅಪ್ಲಿಕೇಶನ್ ಲಾಂಚ್ ಮಾಡಲಿಲ್ಲ. ಈಗ ಕೋವಿಡ್ ಎರಡನೇ ಅಲೆಯಿಂದಾಗಿ ಚಿತ್ರರಂಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ. ಶೂಟಿಂಗ್ ಕೆಲಸಗಳು ನಿಂತು ಹೋಗಿವೆ. ಹೊಸ ಚಿತ್ರಗಳು ರಿಲೀಸ್ ಆಗ್ತಿಲ್ಲ. ಅಮೆಜಾನ್ ಪ್ರೈಮ್ ಹಾಗೂ ನೆಟ್ಫ್ಲಿಕ್ಸ್ಗಳಲ್ಲಿ ಸ್ಟಾರ್ ಸಿನಿಮಾಗಳನ್ನು ಬಿಟ್ಟರೆ ಬೇರೆ ಕನ್ನಡ ಸಿನಿಮಾಗಳನ್ನು ತಗೊಳ್ಳೋದು ಅಪರೂಪ. ಹಾಗಾಗಿ ಕನ್ನಡಕ್ಕೆ ಕನ್ನಡದೇ ಆದ ಒಂದು ಓಟಿಟಿ ಆ್ಯಪ್ ಲಾಂಚ್ ಮಾಡೋಕೆ ಇದು ಸೂಕ್ತ ಸಮಯ ಅಂತ ಹೇಳ್ಬೋದು. ಇದೇನಿದು, ಜನ ಇಲ್ಲಿ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ, ನೀವು ನೋಡಿದ್ರೆ ಓಟಿಟಿ ಆ್ಯಪ್ ಲಾಂಚ್ ಮಾಡ್ಬೇಕಂತ ಹೇಳ್ತಿದ್ದೀರಾ? ಎಲ್ಲರೂ ಬದುಕೋದಕ್ಕೆ ಏನಾದರೂ ಒಂದು ಮಾಡಲೇಬೇಕು. ಈ ರೀತಿ ಲಾಕ್ಡೌನ್ನಲ್ಲಿ ಒಬ್ಬ ಸರ್ಕಾರಿ ನೌಕರನಿಗೆ ಅಥವಾ ಪ್ರೈವೇಟ್ ಎಂಪ್ಲಾಯಿಗೆ ಯಾವುದೇ ನಷ್ಟ ಆಗದೇ ಇರಬಹುದು. ಆದರೆ ಹಲವಾರು ದಿನಗೂಲಿ ಕಾರ್ಮಿಕರಿಗೆ ಮತ್ತು ವ್ಯಾಪಾರ ಮಾಡೋರಿಗೆ ಇದು ತುಂಬ ದೊಡ್ಡ ಹೊಡೆತ. ಇದು ಅರ್ಥ ಆಗುತ್ತೆ. ನಟ ಪುನೀತ್ ರಾಜ್ಕುಮಾರ್ ಅವರು ಅತಿ ಶೀಘ್ರದಲ್ಲಿ ಅಂತ ಹೇಳಿರೋದು ಕನ್ನಡದ ಓಟಿಟಿ ಪ್ಲಾಟ್ಫಾರ್ಮ್ ಬಗ್ಗೆ ಇದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಲಾಂಚ್ ಮಾಡಲಿ, ಅದನ್ನು ನಾನು ಕೇಳ್ಕೊಂತೀನಿ. ಅಕಸ್ಮಾತ್ ಅದು ಓಟಿಟಿ ಆ್ಯಪ್ ಅಲ್ಲದೇ ಇದ್ರೆ ಯಾರಾದರೂ ನಟ ಅಥವಾ ನಿರ್ಮಾಪಕರು ಮುಂದೆ ಬಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಓಟಿಟಿ ಆ್ಯಪ್ ಮಾಡಿದರೆ ಇಂಡಸ್ಟ್ರಿಗೆ ಒಳ್ಳೆಯದು.